ಶರಣರೇ, ಶಿಶುಮಕ್ಕಳೇ, ಇಂದು ತುಂಬಿದ ಸೋಮವಾರ, ಯುಗಾದಿಯ ಮಹಾಪುಣ್ಯ ದಿನ. ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ಶುಭವಾಗಲಿ. ಸ್ವಾಮಿ, ಯುಗ ಯುಗಗಳಿಂದಲೂ ಜಗದೊಡೆಯನಾಗಿ ಧರೆ ಬೆಳಗಿದ ಈ ನಿಮ್ಮ ತೇಜೋವದನ ಇಂದ್ಯಾಕೋ ಚಿಂತೆಯಿಂದ ಕೂಡಿರುವಂತೆ ಕಾಣುತ್ತಿದೆಯಲ್ಲ. ನಮ್ಮಿಂದಾಗಲಿ ಈ ಶರಣ ಬಳಗದವರಿಂದಾಗಲಿ ಏನಾದರೂ ಅಪಚಾರವಾಯಿತೇ? ಮುಕ್ಕೋಟಿ ಶರಣರ ಸೇವೆಯಲ್ಲಿ ನಮ್ಮ ಮನಸ್ಸಿಗೆ ಆನಂದವಾಗಿದೆ. ಆದರೂ ಗುರುದೇವ, ಆದರೆ ಎಂದರೆ ಮತ್ತೇನು ಸ್ವಾಮಿ? ಕಲ್ಯಾಣ ಪಟ್ಟಣದಿಂದ ನನ್ನ ಶಿಶುಮಗನಾಗಿ ಪಡೆದುಕೊಂಡು ಬಂದಿರಿ. ದೊಡ್ಡಮ್ಮ, ಚೆನ್ನಾಜಮ್ಮ, ಹೊನ್ನಯ್ಯ, ಚೆನ್ನಯ್ಯ, ಮಡಿವಾಳ ಮಾಚಯ್ಯ, ಸಕರಾಯಪಟ್ಟಣದ ಅರಸರ ಮಕ್ಕಳಿದ್ದಾರೆ. ಅದೂ ಅಲ್ಲದೆ ಜಾತಿಗೊಬ್ಬ ಜಂಗಮ, ಕುಲಕ್ಕೊಬ್ಬ ಶರಣರಂತೆ ಅನೇಕ ಭಕ್ತರಿದ್ದಾರೆ ನಿಮ್ಮ ಸೇವೆಗೆ. ಹೀಗಿರುವಾಗ ನಿಮಗೇಕೆ ಸ್ವಾಮಿ ಈ ಯೋಚನೆ? ಶರಣರೇ, ನಾವು ಸಾರಿದ ಕಲಿಯು ನಮ್ಮ ಕಣ್ಮುಂದೆ ಬಂದು ನಿಲ್ಲುವಂತಹ ಕಾಲ ಬಂದಿದೆ. ಆದ್ದರಿಂದ ನಾವು ಪಾತಾಳ ಲೋಕದಲ್ಲಿ ಐಕ್ಯವಾಗಬೇಕು ಎಂದುಕೊಂಡಿದ್ದೇವೆ. ನನ್ನ ನಂತರ ದುಷ್ಟ ಮಾರಿಯರನ್ನೆಲ್ಲ ಕಟ್ಟಾಡುತ್ತಾ ತೆಂಕಲ ನಾಡಿನ ಭಕ್ತರ ಉದ್ಧಾರಕ್ಕಾಗಿ ಸಕಲ ಸಿದ್ಧಿಗಳನ್ನು ಪಡೆದು ಸಿದ್ಧ ಸಿದ್ಧರಿಗೆಲ್ಲ ಸಿದ್ಧಪ್ಪಾಜಿಯಾಗುವಂತಹ ಶಿಷ್ಯನ ಅಗತ್ಯವಿದೆ ಈ ನಮ್ಮ ಮಠಕ್ಕೆ. ಅಖಂಡ ಸ್ವರೂಪ ಅಲ್ಲಮ್ಮ ಪ್ರಭು ಧರ್ಮಗುರು ಪರಂಜ್ಯೋತಿ ಮಂಟೇಸ್ವಾಮಿಯವರಿಗೆ ಶರಣೋ ಶರಣಾರ್ಥಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಕುಳಿತುಕೊಳ್ಳಿ. ಸ್ವಾಮಿ, ತಾವು ಉತ್ತರ ನಾಡಿನಿಂದ ದಕ್ಷಿಣ ನಾಡಿಗೆ ಬಂದು ಈ ಬೊಪ್ಪೇಗೌಡನ ಪುರದಲ್ಲಿ ನೆಲೆಸಿ ಕತ್ತಲ ರಾಜ್ಯವು ಬೆಳಕಾಯಿತು ಸ್ವಾಮಿ. ಸ್ವಾಮಿ, ಕಾಲಕಾಲಕ್ಕೆ ಮಳೆ ಆಗ್ತಿದ್ರು, ಬೇಸಾಯ ಮಾಡಲು ಆಯುಧಗಳಿಲ್ಲದೆ ನಾಡಿನ ಜನ ಅನ್ನ ಆಹಾರಕ್ಕೆ ಪರಿತಪಿಸುವಂತಾಗಿದೆ ಸ್ವಾಮಿ. ಮಹಾಜನಗಳೇ, ನಿಮ್ಮ ಸಮಸ್ಯೆಯು ನಮಗೆ ಅರ್ಥವಾಗುತ್ತದೆ. ಉಳ್ಳವರು ಇಲ್ಲದವರ ಮೇಲೆ ದೌರ್ಜನ್ಯವನ್ನು ಮಾಡುತ್ತಲೇ ಇದ್ದಾರೆ. ಎಲ್ಲಿಯವರವಿಗೆ ಸಂಪತ್ತು ಒಂದೇ ವರ್ಗದಲ್ಲಿ ಕ್ರೋಢೀಕೃತವಾಗುತ್ತಿರುತ್ತದೆಯೋ ಅಲ್ಲಿಯವರೆಗೂ ಸಮಾಜದಲ್ಲಿ ಸಮಾನತೆಯನ್ನು ತರಲು ಸಾಧ್ಯವೇ ಇಲ್ಲ. ಆಯುಧಗಳನ್ನು ಮಾಡುವ ವಿಶ್ವಕರ್ಮ ಪಾಂಚಾಳರು ಬೇಸಾಯಕ್ಕೆ ಬೇಕಾದ ಕಬ್ಬಿಣಗಳನ್ನು ಯುದ್ಧಕ್ಕೆ ಬೇಕಾದ ಆಯುಧಗಳನ್ನಾಗಿ ಪರಿವರ್ತಿಸಿ ಹೊರ ರಾಜ್ಯಗಳಿಗೆ ಮಾರಿ ಬೇಕಾದಷ್ಟು ಮುತ್ತುರತ್ನಗಳನ್ನು ಪಡೆಯುತ್ತಿದ್ದಾರೆ. ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆಯಾಗುತ್ತಿದೆ ಎಂಬುದನ್ನು ನಾವು ಬಲ್ಲೆವು. ಇದನ್ನು ಕೊನೆಗಾಣಿಸಲು ಯೋಗ್ಯನಾದ ಶಿಷ್ಯನನ್ನು
ದಳವಾಯಿಯನ್ನಾಗಿ ನೇಮಕ ಮಾಡುತ್ತಿದ್ದೇವೆ. ಸ್ವಾಮಿ, ಹಲಗೂರಿನ ಪಾಳೆಗಾರರನ್ನು ಎದುರಿಸಿ ಆಯುಧಗಳನ್ನು ತರುವಂತಹ ಆ ಮಹಾನುಭಾವ ಎಲ್ಲಿದ್ದಾರೆ ಸ್ವಾಮಿ? ಅಂಥವ್ರು ಎಲ್ಲಿದ್ದಾರೆ ಸ್ವಾಮಿ, ಎಲ್ಲಿದ್ದಾರೆ? ಅಂದು ನಾವು ಕಲ್ಯಾಣಕ್ಕೆ ಹೋಗಿದ್ದಾಗ ಧರ್ಮಗುರುವೇ, ಮುಂದೇನಾಗಬಹುದು ಎಂದು ಇಂದೇ ನುಡಿಯುವ ಕಾಲಜ್ಞಾನಿಗಳು ನೀವು. ಈ ಕಲ್ಯಾಣ ಪಟ್ಟಣ ಮುಂದೇನಾಗಬಹುದು ಗುರುವರ್ಯ? ಬಸವಣ್ಣ, ನಾನಾಗಿ ಹೇಳಬಾರದು ಅಂದುಕೊಂಡಿದ್ದೆ, ನೀನಾಗಿ ಕೇಳುತ್ತಿದ್ದೀಯೇ ಅಂದ ಮೇಲೆ ಹೇಳುವೆನು ಕೇಳು. ಮುಂದೆ ನಿನ್ನ ಈ ಕಲ್ಯಾಣವು ಕದನಗೂಡಿ ಕಟುಕರ ಸಂತೆಯಾಗುವುದು. ಶಿವ ಶಿವ. ಆಗ ನಿನ್ನ ಶರಣರೆಲ್ಲರೂ ದಿಕ್ಕು ದಿಕ್ಕುಗಳಿಗೆ ದಿಕ್ಕಾಪಾಲಾಗಿ ಹೋಗುವರು. ಆಗ ನೀನು ಕೂಡಲ ಸಂಗಮದಲ್ಲಿ ಐಕ್ಯವಾಗುವೆ. ಗುರುದೇವ, ಜಾತಿ ಜಾತಿ ಎಂದು ಬಡಿದಾಡಿ ಸಾಯುವ ಈ ಜನರ ಮಧ್ಯೆ ಎಲ್ಲಾ ಜಾತಿಯವರನ್ನು ಒಂದುಗೂಡಿಸಿ ಮೇಲು ಕೀಳೆಂಬ ಭಾವನೆಯನ್ನು ತೊರೆಸಿ ಅಂತರ್ಜಾತಿ ವಿವಾಹವನ್ನು ಮಾಡಿಸಿ ಕಾಯಕದಲ್ಲಿ ಕೈಲಾಸವನ್ನು ಕಾಣಿ ಎಂದು ಸಮಾನತೆಯನ್ನು ಸಾರುವ ನನ್ನ ಕಾಯಕ ಕೊನೆಯಾಗುವುದೇ ಗುರುದೇವ? ಬಸವಣ್ಣ, ಚಿಂತಿಸಬೇಡ, ನಿನ್ನಿಂದಾಗಬೇಕಾದ ಕಾರ್ಯವೆಲ್ಲವೂ ಮುಗಿಯಿತು. ನಿನಗೆ ಶುಭವಾಗಲಿ, ನಾವಿನ್ನು ಬರುತ್ತೇವೆ. ಗುರುದೇವ, ಶುಭವಾಗಲಿ. ಪರಮಾತ್ಮ, ಧರ್ಮಗುರು ಪರಂಜ್ಯೋತಿ, ಹಗಲಿರುಳೆನ್ನದೆ ನಿಮ್ಮ ಪಾದ ಸೇವೆಯ ಭಾಗ್ಯಕ್ಕಾಗಿ ಹಂಬಲಿಸುತ್ತಿದ್ದೇನೆ. ನಿಮ್ಮ ಶಿಶುಮಗನಾಗುವ ಭಾಗ್ಯವನ್ನ ಬೇಗ ಕರುಣಿಸು ತಂದೆ, ಕರುಣಿಸು. ಕೇಳು ಬಾಚಿ ಬಸವ, ಇಷ್ಟ ಗುರುವಿನ ಶಿಷ್ಟ ಭಕ್ತನಾಗಬೇಕಾದರೂ 7 ಜನ್ಮಗಳ ಪುಣ್ಯದ ಫಲವಿರಬೇಕು. ನಿನಗೆ ಇನ್ನೂ ಆ ಯೋಗ ಬಂದಿಲ್ಲ. ಜಗದೊಡೆಯ, ಹಾಗಾದರೆ ನಿಮ್ಮ ಶಿಶುಮಗನಾಗುವ ಯೋಗ ನನಗಿಲ್ಲವೇ ಸ್ವಾಮಿ? ಖಂಡಿತ ಇದೆ, ಆದರೆ ಅದು ಈ ಜನ್ಮಕ್ಕಲ್ಲ. ನನ್ನನ್ನು ಅಂಬಲಿಸಿ, ನಿನಗೆ 6 ಜನ್ಮಗಳು ಕಳೆದಿದೆ. ಈ ಜನ್ಮ ಕಳೆದು ಮುಂದಿನ ಜನ್ಮದಲ್ಲಿ ಒಬ್ಬ ಯೋಗ ಪುರುಷನಾಗಿ ಜನಿಸುವೆ. ಆಗ ನಾನೇ ನಿನ್ನಲ್ಲಿಗೆ ಬಂದು ನಿನ್ನನ್ನು ನನ್ನ ಶಿಶುಮಗನನ್ನಾಗಿ ಪಡೆಯುತ್ತೇನೆ. ಪ್ರಭು, ನಿಮ್ಮ ಶಿಶುಮಗನಾಗುವ ಭಾಗ್ಯವನ್ನ ಬೇಗ ಕರುಣಿಸು ತಂದೆ, ಕರುಣಿಸು. ಪರಮಾತ್ಮ, ಉಣ್ಣಲು ಅನ್ನ ಇಲ್ಲ, 6 ಜನ ಗಂಡ್ಮಕ್ಳ ಜೊತೆ ಇನ್ನೂ ಒಂದು ಕೊಡ್ತಿದ್ಯಲ್ಲಪ್ಪ. ಅದನ್ನು ಮಳವಳ್ಳಿ ನಿಡುಗಟ್ಟ ಗ್ರಾಮದ ಶರಣ ದಂಪತಿಗಳು ಮುದ್ದೋಜಿ ನಿಂಗಮ್ಮ ಅವರ ಗರ್ಭದಲ್ಲಿ ನೀನು ಜನಿಸಿ ಸಕಲ ವೈಭವಗಳಿಂದ ಮೆರೆಯುವಾಗ ನಾವೇ ಅಲ್ಲಿಗೆ ಬರುತ್ತೇವೆ. ನಾವಲ್ಲಿಗೆ ಬಂದಾಗ ನಮ್ಮನ್ನು ಗುರುತಿಸಿ ನಮ್ಮ ಶಿಶುಮಗನಾಗುವೆ ತಾನೇ? ಆಗಲಿ ಗುರುದೇವ, ಅನುಗ್ರಹಿಸಿ. ಶುಭವಾಗಲಿ. ಜೋ ಲಾಲಿ ಜೋ ಜೋ ಜೋ
ಕರುಣೆ ಶಿಶುವೆ, ಬಾನ ಬೆಳಗೋ ಶಶಿಯೇ, ನೊಂದವರ ಬಾಳ ಬೆಳಗೋ ನೇಸರ ನೀನಾಗು. ಶನಾಗಿ ಬಾಳು ನನ್ನ ಮುದ್ದು ಕಂದ. ನನ್ನ ಮುದ್ದು ಕೆಂಪಚಾರಿ, ಈ ಮನೆಯ ಸಿರಿ ನೀನು. ನನ್ನ ಮುದ್ದು ಕೆಂಪಚಾರಿ, ಈ ಮನೆಯ ಸಿರಿ ನೀನು. ಕಂದ, ನಿನ್ನ ಕೈ ಮೇಲಾಗಿ ಪರರ ಕೈ ಕೀಳಾಗಿ ಅರಸನಾಗಿ ಬಾಳು ನನ್ನ ಕಂದ. ಏನೇ ಆಗ್ಲಿ, ಯೋಗವಂತನಪ್ಪ ನೀನು. ಬುದ್ಧಿ, ಏನು ವಿಚಾರ? ಪಂಚಾಯತಿ ಕಟ್ಟಲ್ಲಿ ನಿಮ್ಗಾಗಿ ಕಾಯ್ತಾವ್ರ, ಬರ್ತೀನಿ ನಡೀರಿ. ಮಕ್ಕಳೇ, ನೀವೆಲ್ಲರೂ ಮೂಡ್ಲಾಗಿರೋ ಕುಲ್ಮೆ ಹೊರಡಿ, ನಾನು ಆಮೇಲೆ ಬರ್ತೀನಿ. ನಿಂಗಾಜಿ, ನಾನು ಪಂಚಾಯತಿ ಕಟ್ಟೆಗೆ ಹೋಗಿದ್ದು ಬರ್ತೀನಿ. ಅಪ್ಪ, ನಾನು ಬರ್ತೀನಿ. ಬಾಕಂದ, ನಿನ್ನನ್ನು ಕುಲ್ಮೆ ಹತ್ರ ಬಿಟ್ಟು ಹೋಗ್ತೀನಿ. ಕೆಲ್ಸ ಬಿಟ್ಟು ಮೇಲೇನೋ ನೋಡ್ತಾ ಅವನೇ ಅಣ್ಣ. ಆ ಸೂರ್ಯ ಬೆಳಗಾದ್ರಲ್ಲಿ ಉಡ್ತಾನೆ, ಅಲ್ಲೋಯ್ತಾನೆ. ದಿನ ನನ್ ಕುಲ್ಮೆ ಆಸೆ ಹೋಯ್ತಾನೆ, ಎಲ್ಲೋಯ್ತಾನೆ ಅಂತ ನೋಡ್ತಾ ಇದ್ದೀನಣ್ಣ. ನಿಲ್ಲು, ಚಿಕ್ಕದನ್ನವ್ರು ಬಂದ್ರು, ಚಿಕ್ಕದನ್ನವ್ರು ಬಂದ್ರು. ಬರ್ತೀನಿ, ನಡಿ ಕಂದ, ಬನ್ನಿ 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 ನಡೀರಿ ಬನ್ನಿ 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 ಬನ್ನಿ. ಭಿಕ್ಷವೋ ಭಿಕ್ಷಾ, ಗುರುಕಾರಣ್ಯದ ಭಿಕ್ಷಾ, ಲೋಕ ಕಲ್ಯಾಣಕ್ಕಾಗಿ ಮುತ್ತೈದ ಕೈನ ಭಿಕ್ಷಾ. ಯಾರು ತಾಯಿ ಮನೆಯಲ್ಲಿ ಭಿಕ್ಷೆ ನೀಡವ? ಇವತ್ತು ಶುಭ ಶುಕ್ರವಾರ, ಯಾರೋ ಮಹಾತ್ಮರು ಭಿಕ್ಷಕ್ಕೆ ಬಂದಿದ್ದಾರೆ. ಗುರುವೇ, ಧರ್ಮಗುರು ಪರಂಜ್ಯೋತಿ, ನೀವ ನನ್ನಪ್ಪ, ದಯಮಾಡಿಸಿ ನನ್ನಪ್ಪ, ದಯಮಾಡಿಸಿ. ಶರಣು ತಂದೆ, ಸ್ವಾಮಿ ಸ್ವೀಕರಿಸಿ. ಸ್ವಾಮಿ ಸ್ವಲ್ಪ ಇರು ತಾಯಿ. ಏನವ ಇದು? ಶ್ರೀಮಠದ ಉದ್ಧಾರಕ್ಕಾಗಿ ಮುತ್ತು ರತ್ನ ವಜ್ರ ವೈಡೂರ್ಯನೆಲ್ಲ ತಂದಿದ್ದೀನಿ, ಸ್ವೀಕರಿಸು ದೇವ. ನಿನ್ನ ಭಕ್ತಿಗೆ ಮೆಚ್ಚಿದೆ ತಾಯಿ, ಕರದ ಕೂಗಿಗೆ ಮೊರದ ತುಂಬ ಬಂಗಾರ ತಂದ ನಿನ್ನ ಮುತ್ತೈದೆ ಭಾಗ್ಯ ಸ್ಥಿರವಾಗಲಿ ತಾಯಿ. ಸಕಲ ಸೌಭಾಗ್ಯಗಳನ್ನು ಕೊಟ್ಟಿರುವ ನೀವು ಇಂದು ಹರಸಿದ ಈ ಭಾಗ್ಯ ಎಲ್ಲದಕ್ಕಿಂತಲೂ ಮಿಗಿಲಾದದ್ದು. ಒಂದು ಹೆಣ್ಣಿಗೆ ಇದಕ್ಕಿಂತಲೂ ಇನ್ನೇನ್ ಬೇಕು ಸ್ವಾಮಿ? ದಯಮಾಡಿ ಈ ದಾನ ಸ್ವೀಕರಿಸಿ ಸ್ವಾಮಿ. ನಿಲ್ಲು ತಾಯಿ. ಅವ್ವ, ನೀನು ಕೊಡುವ ಮುತ್ತು ರತ್ನಗಳ ದಾನವನ್ನು ಪಡೆಯಲು ಬಂದವನು ನಾನಲ್ಲ. ನೀನು ಕೊಡುವ ಮುತ್ತು ರತ್ನಗಳು
ನಮ್ಮ ಬಪ್ಪಣಪುರದ ಮುಕ್ಕಲು ಜೋಳಕ್ಕಿಂತಲೂ ಕಡಿಮೆ. ನಿನ್ನ ಪಚ್ಚೆ ವೈಡೂರ್ಯವೆಲ್ಲವೂ ನಮ್ಮ ಮಠದ ಚೀಕಲು ರಾಗಿಗೂ ಸಾಟಿ ಇದೆ ತಾಯಿ. ನಾವು ಬಂದಿರುವ ಉದ್ದೇಶವೇ ಬೇರೆ. ನಮ್ಮ ಮಠಮನೆಯನ್ನು ತೊಳೆದು ಪೂಜಾ ಪುರಸ್ಕಾರಾದಿಗಳನ್ನು ಮಾಡಲು ಯಾರೂ ಇಲ್ಲ ತಾಯಿ. ಮೇಲಾಗಿ ನಮ್ಮ ಸೇವೆಯನ್ನು ಮಾಡುವವರೂ ಇಲ್ಲ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಲೋಕ ಕಲ್ಯಾಣಕ್ಕೆ ನೆರವಾಗುವ ಶಿಶುಮಗನನ್ನು ಪಡೆಯಲು ಬಂದಿದ್ದೇನೆ ತಾಯಿ. ಏನಂದ್ರಿ ಸ್ವಾಮಿ, ನಿಮ್ಮಂಥ ಮಹನೀಯರ ಸೇವೆ ಮಾಡಲು ನಮ್ಮ ಮನೆಯಲ್ಲಿ ಯಾರಿದ್ದಾರೆ ಸ್ವಾಮಿ? ಯಾಕೆ ಹಾಗೆ ಹೇಳುತ್ತಿರುವೆ ತಾಯಿ? ಲೋಕ ಕಲ್ಯಾಣಕ್ಕಾಗಿಯೇ ಜನ್ಮವೆತ್ತಿರುವ ನಿನ್ನ ಕಿರಿಯ ಮಗ ಕೆಂಪಣ್ಣನಿಲ್ಲವೇ, ಅವನನ್ನು ನನಗೆ ದಾನವಾಗಿ ಕೊಡು ತಾಯಿ. ಎಂಥ ದಾನ ಕೇಳ್ತಾ ಇದ್ದೀರಾ ಸ್ವಾಮಿ? ನನ್ನ ಭಾಗ್ಯಶಾಲಿ ಕೆಂಪಣ್ಣನ ಕೇಳ್ತಾ ಇದ್ದೀರಲ್ಲ, ನಾನು ಕೊಡಲಾರೆ ಸ್ವಾಮಿ, ಕೊಡಲಾರೆ. ಅವನ ಬದಲು ನೀವೇನನ್ನಾದರೂ ಕೇಳಿದ್ದರೂ ನಾನು ಕೊಡ್ತಿದ್ದೆ, ಆದರೆ ನನ್ನ ಕೆಂಪಣ್ಣನನ್ನು ಕೊಡಲಾರೆ ಸ್ವಾಮಿ, ಕೊಡಲಾರೆ ಸ್ವಾಮಿ. ಯಾಕವ್ವ ಯಾಕವ್ವ ಅಳುತ್ತಿರುವೆ? ನಸ್ವರವಾದ ಈ ಸಿರಿ ಸಂಪತ್ತುಗಳಿಗಾಗಿ ಭ್ರಮಿಸುತ್ತಿರುವೆಯಾ ತಾಯಿ? ಅಂದು ನೀನು ಕಡು ಕಷ್ಟದಲ್ಲಿದ್ದಾಗ ನಿನ್ನ ಕಷ್ಟಕ್ಕೆ ಮರುಗಿ ನಾನು ಈ ಭಾಗ್ಯವುಳ್ಳ ಮಗನನ್ನು ನಿನಗೆ ಕೊಟ್ಟು ಸಕಲ ಸಂಪತ್ತುಗಳನ್ನೂ ಕೊಟ್ಟಿದ್ದೇನೆ ತಾಯಿ. ವಾ, ನಾ ಕೊಟ್ಟ ಮಗನನ್ನು ನಾನಾಗಿ ಬಂದು ಕೇಳಿದರೆ ಇಲ್ಲ ಎನ್ನುತ್ತಿರುವೆಯಲ್ಲ. ನಿನ್ನ ಭಾಗ್ಯವುಳ್ಳ ಮಗ ಕೆಂಪಾಚಾರಿಯನ್ನು ನೀನು ನನಗೆ ದಾನವಾಗಿ ಕೊಟ್ಟರೆ ವಾ, ಈ ಭಾಗ್ಯವಲ್ಲ ಇದಕ್ಕೆ 10ರಷ್ಟು ಭಾಗ್ಯವನ್ನು ನಿನಗೆ ನಾನು ಕೊಡುತ್ತೇನೆ ತಾಯಿ. ಸ್ವಾಮಿ, ನನ್ನ ಬಂಧು ಬಳಗದವರೆಲ್ಲ ಬಂದು ಅವ್ವ ನಿನಗೆ ಮಕ್ಕಳೆಷ್ಟು ಅವರೆಲ್ಲರೂ ಚೆನ್ನಾಗಿದ್ದಾರ ಅಂತ ಕೇಳ್ತಾರೆ ಹೊರತು ನೀನೆಷ್ಟು ಆಸ್ತಿ ಮಾಡಿದ್ಯಾ ಅಂತ ಯಾರು ಕೇಳಲ್ಲ. ನನ್ನಪ್ಪ ಹೆತ್ತ ಮಗನನ್ನು ಕೊಟ್ಟು ಭಾಗ್ಯ ಪಡೆದ ತಾಯಿ ಎಂದು ಲೋಕವೇ ತನ್ನನ್ನು ಆಡಿಕೊಳ್ಳುತ್ತದೆ, ತಂದೆ ಆಡಿಕೊಳ್ಳುತ್ತದೆ. ಹೆತ್ತ ಮಗನನ್ನು ಯಾರೂ ಕೊಡುವುದಿಲ್ಲ. ಮುತ್ತು ರತ್ನಕ್ಕಿಂತ ಮಿಗಿಲಾದ ನನ್ನ ಮುದ್ದುಳ್ಳ ಮಗನನ್ನು ನಾನು ಕೊಡಲಾರೆ ಸ್ವಾಮಿ. ಹಠ ಮಾಡಬೇಡ ತಾಯಿ, ನೀವು ಗಂಡ ಹೆಂಡತಿಯರು ಒಪ್ಪಿ ದಾನವಾಗಿ ಕೊಟ್ಟರೂ ಕರೆದುಕೊಂಡು ಹೋಗುತ್ತೇವೆ, ಕೊಡದೇ ಇದ್ದರೂ ಕರೆದುಕೊಂಡು ಹೋಗುತ್ತೇವೆ. ಕಡೆಯದಾಗಿ ಹೇಳುತ್ತಿದ್ದೇನೆ ತಾಯಿ, ಕೊಡುವೆಯೋ ಇಲ್ಲವೋ. ಅವರಿಗೆ ದೊಡ್ಡವರೇ, ಮಂಟೇದ ಲಿಂಗಯ್ಯ, ನಾನು ನನ್ನ ಮಗನನ್ನು ಕೊಡ್ತೀನಿ ಅಂತನೂ ಹೇಳಲಾರೆ, ಕೊಡುವುದಿಲ್ಲ ಎಂದು ಹೇಳಲಾರೆ ನನ್ನಪ್ಪ. ನಾನು ನನ್ನ ಪತಿಯನ್ನು ಕೇಳಿಕೊಂಡು ಬರುತ್ತೇನೆ, ಅಲ್ಲಿಯವರೆಗೂ ತಾವು ಇಲ್ಲೇ ಕುಳಿತಿರಿ. ಒಪ್ಪಿದೆ ತಾಯಿ, ಪತಿಯ ಮಾತನ್ನು ಮೀರಿ ನಡೆವ ಸತಿ ನೀನಲ್ಲ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲ ತಾಯಿ. ಹೋಗು ತಾಯಿ, ಹೋಗವ, ನಿನ್ನ ಗಂಡನನ್ನು ಕೇಳಿ ಬಾ. ಎಲ್ಲ ಕೂತ್ಕೊಳ್ಳಿ. ಕೇಳಿ ಈ ಕುಲಸ್ಥರೆ, ಈ ನಮ್ಮ ಸುತ್ತೇಳು ಹಳ್ಳಿಯಲ್ಲಿ ಯಾರೇ ಆಗಿರಲಿ ದೇವರ ಕಾರ್ಯದಲ್ಲಿ ಎಲ್ಲರೂ ಸಮಾನರು. ಮಾರಳ್ಳಿ ಗ್ರಾಮದ ಕಾಳಮ್ಮನ ಹಬ್ಬಕ್ಕೆ ಮನೆಗೊಂದೊಂದು ಹಾಳಿನಂತೆ ಬಂದು ದೇವಸ್ಥಾನದ ಕೆಲಸ ಮಾಡಬೇಕು. ಕೊಡಮಕ್ಕಳ ಕೈಯಲ್ಲಿ ಮಡೆ ಒರೆಸ್ಕೊಂಡು ತಂಬಿಟ್ಟನ ಆರತಿ ಮಾಡಿಕೊಂಡು ಈ ನಮ್ಮ ಸುತ್ತೇಳು ಹಳ್ಳಿಯಲ್ಲಿ ಹಬ್ಬನ ಬಹಳ ಅದ್ಧೂರಿಯಾಗಿ ಮಾಡಬೇಕು. ಇದಕ್ಕೆಲ್ಲ ನೀವೇನಂತೀರಿ? ಬಹಳ ಸಂತೋಷ. ನಿಂಗಾಜಿ, ನೀನೇಕೆ ಇಲ್ಲಿವರೆಗೂ ಬಂದೆ? ನಾನು ಇಲ್ಲಿಗೆ ಬರಬೇಕಾದ ಕಾರಣವಿತ್ತು, ಅದಕ್ಕೆ ಬಂದೆ ಸ್ವಾಮಿ. ಅದೇನಂತ ರಾಜಕಾರಣ? ಧರೆಗೆ ದೊಡ್ಡವರಾದ ಮಂಟೇದ ಸ್ವಾಮಿಯವರು ಭಿಕ್ಷೆಗೆ ಬಂದಿದ್ದಾರೆ ಸ್ವಾಮಿ. ಮುತ್ತು ಬಂಗಾರ ವಜ್ರ ವೈಡೂರ್ಯಗಳನ್ನು ತುಂಬಿ ಅವರ ಮಠಕ್ಕೆ ಕೊಟ್ಟು ಕಳಿಸು, ಹೋಗು. ಅವರು ಅದ್ಯಾವುದನ್ನು ಸ್ವೀಕರಿಸ್ತಾ ಇಲ್ಲ ಮಡಿಯ, ಸ್ವೀಕರಿಸ್ತಾ ಇಲ್ಲ. ಏನೋ, ಮುತ್ತು ರತ್ನವೇ ಬೇಡ ಎಂದ ಮೇಲೆ ಇನ್ನೇನು ಬೇಕಂತೆ ಅವನಿಗೆ? ಅವರ ಮಠ ಮನೆಗೆ ಒಬ್ಬ ಶಿಶು ಮಗನು ಬೇಕಂತೆ. ನಮ್ಮ ಭಾಗ್ಯಶಾಲಿಯಾದ ಕಿರಿಮಗ ಕೆಂಪಣ್ಣನನ್ನು ಕೇಳ್ತಾ ಇದ್ರೆ ಸ್ವಾಮಿ, ನಾನು ಕೊಡಲಾರೆ ಸ್ವಾಮಿ, ಕೊಡಲಾರೆ. ಸಾಕು ಬಾಯಿ ಮುಚ್ಚು. ಕೇರಿ ಮನೆಯಲ್ಲಿ ಭಿಕ್ಷಾತ್ರೆ ಬೇಡ್ತೀನಿ ಅಂತ ಪರದೇಶಿ ಬಂದು
ನನ್ನ ಭಾಗ್ಯಶಾಲಿ ಮಗ ಕೆಂಪಾಚಾರ್ಯನ್ನು ಕೇಳುತ್ತಿದ್ದರೆ ಅವನು ಕೇಳಿದ ಎಂದು ಬಂದು ಹೇಳುತ್ತಿದ್ದೀಯಲ್ಲ, ಅವನು ಎಲ್ಲಿದ್ದಾನೆ ಹೇಳು. ಮನೆಯಲ್ಲೇ ಇದ್ದರೆ ಸ್ವಾಮಿ. ಅವನನ್ನು ಸುಮ್ಮನೆ ಬಿಡಬಾರದು, ನಡಿ ಹೋಗೋಣ. ಹೇಳ ಮೇಲೆ ನನ್ನ ಮನೆಗೆ ಬಂದು ಚಿನ್ನದ ಕುರ್ಚಿ ಮೇಲೆ ಕೂತಿದ್ಯಾ? ಎಲ್ಲ ಅಭಿವೇಕಿ ಎದ್ದೇಳ ಮೇಲೆ. ಯಾರು ನೀನು, ಏನು ಬೇಕು ನಿನಗೆ? ಸಿರಿ ಬಂದ ಕಾಲಕ್ಕೆ ಮೆರಿಬೇಕು ನಿಜ, ಆದರೆ ಜರಿಬಾರದು ಕಣಪ್ಪ ಜನರನ್ನ. ಇಂಥ ಸಾಧು ಸತ್ಪುರುಷರನ್ನು ಜಂಗಮರನ್ನು ನೋಯಿಸಿದರೆ ಆ ಭಗವಂತ ಮೆಚ್ಚುವನೆ? ಏ ಭಗವಂತ ಮೆಚ್ಚುವುದು ಹಾಗಿರ್ಲಿ, ನಿನಗೆಷ್ಟೋ ಅಹಂಕಾರ. ಬೇಡಕ್ಕೆ ಬಂದವನು ಬಿಸಿ ಮುದ್ದೆ ಕೇಳಿದ ಹಾಗೆ ನನ್ನ ಮಗನ್ನೇ ಕೇಳಿದೆಯಂತೆ ನೀನು, ನಿನಗೆಷ್ಟೋ ಧೈರ್ಯ. ಕೇಳೋ, ನನಗೆ ಉಣ್ಣಲನ್ನವಿಲ್ಲದೆ ಉಡಲು ವಸ್ತ್ರವಿಲ್ಲದೆ ಆರು ಜನ ಗಂಡು ಮಕ್ಕಳ ಕಟ್ಟಿಕೊಂಡು ವನವಾಸ ಮಾಡಿದಾಗಲೂ ನನ್ನ ಮಕ್ಕಳನ್ನು ಅನ್ಯರ ಮನೆ ಮುಂದೆ ಕೈ ಚಾಚಿ ನಿಲ್ಲಿಸಲಿಲ್ಲ. ನನ್ನ ಮಗ 780 ಕುಲುಮೆಗ ಒಡಿನಾಗಿ ಬಾಳ್ತಾನೆ ಅಂತ ಅವನು ಕರ್ಕೊಂಡು ಹೋಗಿ ನೀನೇನೋ ಭಾಗ್ಯ ಕೊಡ್ತೀಯೇ, ಏನೋ ಮಾಡ್ತೀಯ ಅವನ. ನೀನಾದರೂ ಹೇಳು ತಾಯಿ, ನೀನು ಶರಣೆ. ನನ್ನ ಶಿಶು ಮಗನಾಗಲೆಂದೇ ಜನ್ಮವೆತ್ತಿರುವ ನಿನ್ನ ಮಗನನ್ನು ನಾನಾಗಿ ಕೊಡು ಎಂದು ಕೇಳಿದರೆ ಕೊಡಲಾರೆ ಎಂದು ನನ್ನ ಶಾಪಕ್ಕೆ ಗುರಿಯಾಗುವಿರಾ? ಮುಚ್ಚು ಬಾಯಿ. ನೀನ್ ಎಷ್ಟೇ ಶಾಪ ಹಾಕಿದ್ರು ನೀನ್ ಕೊಟ್ಟಿರೋ ಭಾಗ್ಯನ ನೀನೇ ಕಿತ್ಕೊಂಡ್ರು ಸರಿ. ನನ್ನ ಹಟ್ಟಿ ಹಾಳಾಗಿ ಸಿರಿ ಸೀದ್ ಹೋದ್ರು, ನಾನು ಮಾತ್ರ ನನ್ನ ಮಗನನ್ನ ಕೊಡಲಾರೆ ಕೊಡಲಾರೆ. ಕೇಳು ಮಗು, ನಿನ್ನ ಮಗ ನನ್ನ ಶಿಷ್ಯನಾದರೆ ಈ ಲೋಕವೇ ಅವನಿಗೆ ಕೈಯೆತ್ತಿ ಮುಗಿಯುತ್ತದೆ, ಅವನಿಗೆ ಗುರುಪೀಠ ಸಿಗುತ್ತದೆ. ಈ ಲೋಕದ ಮಾರಿ ಮಸಣಿಯರನ್ನೆಲ್ಲ ಕಟ್ಟಾಳುವ ಕಲಿಯುಗದ ದೇವರಾಗುತ್ತಾನೆ, ಆಗ ಅವನ ಜನ್ಮ ಸಾರ್ಥಕವಾಗುತ್ತದೆ. ಜನ್ಮ ಸಾರ್ಥಕ? ಯಾವುದು ಜನ್ಮ ಸಾರ್ಥಕ? ನಿನ್ನ ಹಾಗೆ ಕಂತೆ ಬಂತೆ ಹೊತ್ತುಕೊಂಡು ಬೀದಿ ಬೀದಿಯಲ್ಲಿ ಬೇಡುಣ್ಣೋ ಪರದೇಶಿ ಆದರೆ ಜನ್ಮ ಸಾರ್ಥಕವೇ? ನನ್ನ ಮಗನನ್ನು ಬೇಡುವ ಚಪಲವನ್ನು ಬಿಟ್ಟು ಮರ್ಯಾದಿಂದ ನನ್ನ ಮನೆಯನ್ನು ಬಿಟ್ಟು ಹೊರಟು ಹೋಗು, ನನ್ನ ಕೋಪ ಒಳ್ಳೆಯದಲ್ಲ. ಅಯ್ಯೋ, ಈ ಜಗತ್ತನ್ನೇ ಬೆಳಗುವ ಸೂರ್ಯನನ್ನು ಮೋಡಗಳಿಂದ ಮುಚ್ಚಿಡಲು ಸಾಧ್ಯವೇ? ಹಾಗೆಯೇ ಹೂವಿನ ಪರಿಮಳವನ್ನು ಯಾವುದರಿಂದ ಮುಚ್ಚಿಡಲು ಸಾಧ್ಯ? ಉರಿವ ಕೆಂಡದ ಜ್ವಾಲೆಯನ್ನು ಸೆರಗಿನಿಂದ ಕಟ್ಟಿಡಲು ಸಾಧ್ಯವೇ? ಹಾಗೆಯೇ ಲೋಕ ಕಲ್ಯಾಣಕ್ಕೆಂದೇ ಜನ್ಮವೆತ್ತಿರುವ ನಿನ್ನ ಮಗನನ್ನು ಹೇಗೆ ಕರೆಸಿಕೊಳ್ಳಬೇಕು ಎಂಬುದನ್ನು ನಾವು ಚೆನ್ನಾಗಿ ಬಲ್ಲೆವು, ನೋಡುತ್ತಿರು. ಏನೋ ನೋಡೋದು, ಏನೋ ಮಾಡ್ತೀಯ ನೀನು. ಈ ಕಂಡಾಯದ ಮೂರ್ತಿಯನ್ನು ನಿಂದಿಸಿದವರ ಬಕ್ಕುರುತನವೇ ಹಾಳಾಗಿದೆ. ನಾ ಕೇಳಿದ ದಾನವನ್ನು ಕೊಟ್ಟು ಲಕ್ಷಿಕನಾಗಿ ಬಾಳು, ನಾ ಕೇಳಿದ್ದನ್ನು ಕೊಡಲಿಲ್ಲವೆಂದರೆ ನಿನ್ನ ಸಿರಿ ಹಾಳಾಗುತ್ತೆ, ನಿನ್ನ ಸಂಪತ್ತು ಮಣ್ಣಾಗಿ ನಿನ್ನ 6 ಜನ ಗಂಡು ಮಕ್ಕಳು ರಕ್ತ ಕಕ್ಕಿ ಸಾಯ್ತಾರೆ, ನಿಮ್ಮ ಗಂಡ ಹೆಂಡ್ತಿರ ಕಣ್ಣು ಹಿಂಗೋಗಿ ರವರವ ನರಕದಲ್ಲಿ ಸಾಯ್ತೀರಾ? ಯೋಚನೆ ಮಾಡು. ಎಲ್ಲ ಪಾಪಿ, ಬಿಡು ನನ್ನ, ಇವನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀನಿ. ಏನೋ ಸ್ವಾಮಿಗಳು ಅಂತ ಬೆಲೆ ಕೊಡ್ತಾ ಇದ್ರೆ ಬಾಯಿಗೆ ಬಂದಂತೆ ಹಣ್ತಾ ಇದ್ದೀನಿ. ನೀನ್ ಅದೇನೋ ಮಾಡ್ತೀನಿ ಅಂದಿಯಲ್ಲ, ಮಾಡು, ನಿನ್ನ ಮಹಿಮೆಯನ್ನ ನಾನು ನೋಡ್ತೇನೆ. ಇವಾಗ ನನ್ನ ಮನೆ ಬಿಟ್ಟು ತೊಲಗು, ಇಲ್ಲದೆ ಹೋದರೆ ನನ್ನ ಹಟ್ಟಿ ಹಾಳುಗರೆ ಕಡಿಸಿ ನಿನ್ನ ಎಕ್ಕತ್ತಿ ಮೇಲೆ ಗುದ್ದಿಸಿ ಹಟ್ಟಿಯಿಂದ ಆಚೆ ತಳ್ಳಿಸ್ಬಿಡ್ತೀನಿ. ಹೊರಡು. ಮೆಚ್ಚಬೇಕಾದ್ದೇ ನಿನ್ನ ಪೌರುಷವನ್ನ. ನೀವಾಡುವ ಮಾತು ನಿಮಗೆ ಮುಳ್ಳಾಗಿ ನಾಳೆ ನಡು ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಮನೆಯನ್ನು ಧೂಳೀಪಟ ಮಾಡದಿದ್ದರೆ ಅಖಂಡ ಸ್ವರೂಪ ಅಲ್ಲಮ ಪ್ರಭು ತಲೆಗೆ ದೊಡ್ಡವ ಮಂಟೇದ ಲಿಂಗಯ್ಯ ಕಾಲಜ್ಞಾನವನ್ನು ಬರೆದ ಕಂಡಾಯದೊಡೆಯ ಎಂಬ ಬಿರುದುಗಳು ನನಗೆ. ಕೆಂಪಾಚಾರಿ, ನಿನ್ನ ಅಮೋಘವಾದ ವೈಭವವನ್ನು ನೋಡುತ್ತಿದ್ದರೆ ನಮಗೆ ಮಹದಾನಂದ ಕಣಪ್ಪ. ಸೂರ್ಯ ಚಂದ್ರನಂತೆ ಕಂಗೊಳಿಸುತ್ತಿರುವ ನಿನ್ನನ್ನು ನೋಡಿದರೆ ಜನ್ಮ ಜನ್ಮಾಂತರಗಳಿಂದ
ನಮ್ಮ ಶಿಶುಮಗನಾಗಲೇಬೇಕು ಎಂದು ಅಂಬಲಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾವೀಗ ನೋಡಲೇಬೇಕು. ಭಿಕ್ಷವೋ ಭಿಕ್ಷ, ಗುರುಧರ್ಮ ಕಲ್ಯಾಣದ ಭಿಕ್ಷ. ಭಿಕ್ಷವೋ ಭಿಕ್ಷ, ಗುರುಧರ್ಮ ಕಲ್ಯಾಣದ ಭಿಕ್ಷ. ಈ ಕುಲುಮೆಗೆ ಯಜಮಾನ್ರಿ ಯಾರಪ್ಪ? ಈ ಗುಂಪಿನಲ್ಲಿ ಕೆಂಪಾಚಾರಿ ಯಾರು? ಯಾರಪ್ಪ ಈ ಕುಲುಮೆಗೆ ಯಜಮಾನ್ರು? ಹೇ ಭಿಕ್ಷೆ ಬೇಡುವ ಪರದೇಶಿ, ಕೇರಿ ಮನೆಯಲ್ಲಿ ಭಿಕ್ಷೆ ಬೇಡುವುದನ್ನು ಬಿಟ್ಟು ನನ್ನ ಕುಲುಮೆಗೆ ಬಂದಿದ್ದೀಯಲ್ಲ. ನಾನೇ ಕೆಂಪಾಚಾರಿ. ಯಾರೋ ನೀನು? ಏನ್ ಬೇಕಿತ್ತು ನಿನಗೆ? ನೀನೇನಪ್ಪ ಕೆಂಪಾಚಾರಿ? ನಾನು ಬೊಪ್ಪೇಗೌಡನ ಪುರದ ಮಂಟೇದ ಲಿಂಗಯ್ಯ. ತಾಯಿ ಕುಡಿಸಿದ ಹಾಲು ತುಟಿಗಳಲ್ಲಿ ಇನ್ನೂ ಆರಿಲ್ಲ. ಪುಟ್ಟ ಬಾಯಲ್ಲಿ ಎಂತ ಮಾತಾಡ್ತೀಯಪ್ಪ? ಸ್ವಲ್ಪ ಗುರು ಹಿರಿಯರನ್ನ ಕಂಡ್ರೆ ಗೌರವ ಕೊಡಬಾರ್ದೇನಪ್ಪ? ಅಲ್ಲ ಕಣೋ ಜಂಗಮ್ಮ, ಕೇರಿ ಮನೆ ಮುಂದೆ ಮಾರಿ ಗುಡಿ ನಿಂತೆ. ನಿನಗೆ ಮರ್ಯಾದೆ ಬೇರೆ ಕೇಳು. ಹೋಗ್ಲಿ ಬಿಡಪ್ಪ, ನಾನು ಬಂದು ವಿಚಾರ ಹೇಳ್ತೀನಿ ಕೇಳು. ನನ್ನ ಮಠಕ್ಕೆ ಒಬ್ಬ ಶಿಶು ಮಗ ಬೇಕಿತ್ತು, ಅದಕ್ಕೆ ನಿನ್ನ ನೋಡದೆ ಕೇಳೋಣ ಅಂತ ಬಂದೆ. ಓಹೋ, ಅಂತವ್ರಿಗೇನು ಕೊರತೆ ಇಲ್ಲ. ಚಾವಡಿ ಮುಂದೆ ನಿನ್ನಂತಹ ಪರದೇಶಿಗಳು ಬಿದ್ದಿರ್ತಾರೆ, ಕರ್ಕೊಂಡು ಹೋಗು. ಅಯ್ಯೋ ಕೆಂಪಾಚಾರಿ, ನನಗೆ ಶಿಶು ಮಗನಾಗುವುದು ಸುಲಭದ ಮಾತಲ್ಲ. ಅದಕ್ಕೆ ಜನ್ಮ ಜನ್ಮಾಂತರದ ಯೋಗವಿರಬೇಕು. ಜೋಳಿಗೆ ಧರಿಸಿ, ಕಂಡಾಯ ಹಿಡಿದು, ತಂಬೂರಿ ಹೊತ್ತು, ನಾನು ನಡೆದ ಹಾದಿಯಲ್ಲಿ ನಡೆದು ಲೋಕದ ಮಹನೀಯರಿಗೆ ದೇವರಾಗಬೇಕು. ಈ ಗುರುವಿಗೆ ತಕ್ಕ ಶಿಷ್ಯನಾಗಬೇಕು. ಆ ಯೋಗ್ಯತೆ ನಿನ್ನಲ್ಲಿದೆ. ಕಂತೆಗೆ ತಕ್ಕ ಬೊಂತೆ ಅಂದಾಗೆ ನೀನೊಬ್ಬ ಗುರು, ನಿನಗೆ ಶಿಷ್ಯನಾಗಲು ಜನ್ಮ ಜನ್ಮಾಂತರದ ಯೋಗ ಇರಬೇಕು. ಈ ವಿಶ್ವಕರ್ಮ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಏಯ್ ಕೇಳು, ಲೋಕದಲ್ಲಿರುವ ದೇವರುಗಳನ್ನು ಮಾಡುವವರು ನಾವು, ಅದನ್ನು ಗುಡಿಯಲ್ಲಿಟ್ಟು ಪೂಜಿಸುವವರು ನೀವು. ನನ್ನ ಮುಂದೆ ದೇವರ ವಿಚಾರ ಮಾತಾಡ್ತೀಯಾ? ಹೇ ಅಷ್ಟೇ ಅಲ್ಲ ಕೇಳೋ, ಬ್ರಹ್ಮ ಸ್ವರ್ಗದಲ್ಲಿ ಗಂಡಿಗೊಂದು ಹೆಣ್ಣು ಅಂತ ಸೃಷ್ಟಿ ಮಾಡಿರ್ತಾನೆ. ನಾವು ಮಾಡಿದ ಮಾಂಗಲ್ಯ ಅವರ ಕೊರಳಿಗೆ ಬಿದ್ದರೆ ಗಂಡ ಹೆಂಡತಿರಾಗ್ತಾರೆ, ಗೊತ್ತೇನೋ? ಅವರಿಗೆ ಮನೆ ಮಾಡುವವರು ನಾವು, ಬಾಗಿಲು ಮಾಡುವವರು ನಾವು, ನೇಗಿಲು ಮಾಡುವವರು ನಾವು. ನೀನೇನೋ ಮಾಡ್ತೀಯಾ? ಹೇ ಬಾಳುವವರ ಮನೆ ಮುಂದೆ ಬೇಡುವವನು ನೀನು. ನಿನಗೊಂದು ವಿಚಾರ ಗೊತ್ತೇ, ಸೃಷ್ಟಿಕರ್ತ ಬ್ರಹ್ಮನಿಗೆ ಜನಿವಾರ ಹಾಕಿದವರು ನಾವು. ನಿನಗೆ ಶಿಷ್ಯನಾದರೆ ನನಗೇನ್ ಭಾಗ್ಯ ಸಿಗುತ್ತದೋ? ನೀನು ನನಗೆ ಶಿಶುಮಗನಾದರೆ ಗುರುಮಣಿ ಕಟ್ಟಿ, ಗುಡ್ಡನ ಮಾಡಿ, ಮುತ್ತಿನ ಜೋಳಿಗೆಯನ್ನು ಮುಂಗೈಲಿ ಧರಿಸಿ ಲೋಕ ಕಲ್ಯಾಣದ ಭಿಕ್ಷೆಗೆ ಕಳುಹಿಸುತ್ತೇನೆ. ಮುಚ್ಚೋ ಬಾಯಿ, ಅಯೋಗ್ಯ. ಲಕ್ಷವಂತನ ಮಗನಾದ ನಾನು ಭಿಕ್ಷೆ ಬೇಡುವ ಗ್ರಹಚಾರ ನನಗ್ಯಾಕೋ ಬೇಕು? ಕೋಪ ಮಾಡ್ಕೋಬೇಡ, ನೀನು ನನಗೆ ಶಿಶುಮಗನಾಗದೇ ಇದ್ರೂ ಚಿಂತೆ ಇಲ್ಲ. ನಾನೀಗ ಬಂಗಿ ಸೇವನೆ ಮಾಡಬೇಕು. ಕೆಂಡ ಕೊಡಪ್ಪ, ಕುಲುಮೆ ಮುಂದೆ ಗೋಡೆ ಬೆರಣಿ ಬಿದ್ದಿದೆ, ಬೆರಣಿ ಮೇಲೆ ಮಡಗಿ ಬಾಚಿ ಚಕ್ಕೆ ಮುಚ್ಚಿಕೊಡಪ್ಪ. ಏಯ್ ಬಾಚಿ ಚಕ್ಕೆಲ್ ಕೊಡೋದಕ್ಕೆ ನಿಮ್ ತಾತ ಕೆತ್ತಿದ್ದೆ, ಗೋಡೆ ಬೆರಣಿಲ್ ಕೊಡೋದಕ್ಕೆ ನಿಮ್ ಅಜ್ಜಿ ತಟ್ಟಿದ್ದೆ. ಕೆಂಡ ಕೊಡ್ತೀನಿ, ನಿನ್ನ ಅಂಗೈಲಿ ಹಿಡ್ಕೋ. ಹೇ ಜಂಗಮ, ಇಷ್ಟೊತ್ವರೆಗೂ ಧರೆಗೆ ದೊಡ್ಡವರು, ಮಂಟೇದ ಲಿಂಗಯ್ಯ, ಮಠದ ಸ್ವಾಮಿಗಳು ಹಾಗೆ ಹೀಗೆ ಅನ್ನುತ್ತಿದ್ಯಲ್ಲ, ನಿನ್ನ ಮಹಿಮೆ ಅದೇನೆಂಬುದನ್ನು ನಾನು ನೋಡುತ್ತೇನೆ. ಹರಿಯು ಅಡಿ ಅಳೆಯಲಿಲ್ಲ, ಬ್ರಹ್ಮ ಮುಡಿ ಮುಟ್ಟಲಿಲ್ಲ, ಪರಶಿವನೆ ಹರಸಾಹಸ ಮಾಡಿದರು, ಅರಿಯಲಾಗದ ಮಹಿಮೆಯ ಹಸುಕಂದ ನಿನಗೇತಕು ತಿಳಿವ ಹಂಬಲ, ಕರಚಾಚುವೇ ತಂದಿರಿಯೋ ತರುಗೆಂಡವ.
ನೋಡಿದೀಯ ಕೆಂಪಾಚಾರಿ ನಮ್ಮ ಮಹಿಮೆ, ನೀ ಕೊಟ್ಟಿದ್ದೇನಾಯ್ತು ಅಂತ? ಎಲ್ಲ ಮಾಟಗಾರ, ನನ್ ಮುಂದೆನೆ ಆಟ ತೋರಿಸ್ತಾ ಇದೀಯಾ? ತೊಲಗೋ ತೊಲಗೋ ಇಲ್ಲಿಂದ. ದುರಹಂಕಾರಿ, ನೋಡುತ್ತೀನಿ ನಾಳೆ ನಡು ಮಧ್ಯಾಹ್ನದ ಹೊತ್ತಿಗೆ ನಿನಗೆ ಹುಚ್ಚು ಬೆಪ್ಪನ್ನು ಕೊಟ್ಟು ನಿನ್ನನ್ನು ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗದಿದ್ದರೆ ಪರಂಜ್ಯೋತಿ ಎಂಬ ಬಿರುದು ನಿಮಗೆ. ಚಿಕ್ಕದಣ್ಣವ್ರು ಬಿದ್ದಾಗ್ಬಿಟ್ರು, ಓಡ್ ಬರಲ್ಲ, ಬೇಗ ಬಾ. ಗಣಿ ಗಣಿ ಚಿಕ್ಕದಣಿ ದಣಿಯರೇ, ಏನಾಯ್ತು ದಣಿಯರೇ? ಎಲ್ಲಿ ಅವನೆಲ್ಲಿ ಆ ಜಂಗಮ ಜಂಗಮೇನ? ಅವನಾಗಿ ಬಂಗಿ ಸಬ್ಸೇದಿ ಹೋಗಿದೆ ಉಂಟೋದ ಉಂಟೋ. ಆ ಜಂಗಮ ಬಂಗಿ ಸಬ್ಬಿಟ್ಟೋಗನೆ ಬಂದ್ರಲ್ಲ. ಕಸ ಅಲ್ಲ ಕಣಲಿ, ಆಕಾಶ. ಹೌದು, ಅಯ್ಯಪ್ಪ ಆಕಾಶ ಮೇಲೆ ಬೆಳ್ದೈತೆ ಈ ಭೂಮಿ, ಯಾಕೋ ತೊಳಗಂಬಳಗ ಆಗಿ ನಿಂತೈತೆ. ಹೇ ಪುಟ್ಟ ಚಾರ್ರಿ, ಬೆಟ್ಟ ಚಾರ್ರಿ, ನಿಂಗ ಚಾರ್ರಿ, ಈ ಮರ ಯಾಕೋ ಬಿದ್ದೈತೈತೆ ಎಡ್ಕಳ್ಳ ವಸಿ. ಆಕಾಶ ಮೇಲೆ ಬೀಳ್ತೈತೆ ಅಲ್ವಾ ಈ ಭೂಮಿ, ಯಾಕೋ ತೊಳಕಂಬಳಕ ಆಗಿ ನಿಂತೈತೆ. ನೋಡ ಮತ್ತೆ, ಹೌದಲ್ವ? ಆಕಾಶ ಮೇಲೆ ಬೀಳ್ತೈತೆ ಈ ಭೂಮಿ, ಯಾಕೋ ತಳಕಂಬಳಕ ಆಗಿ ನಿಂತೈತೆ. ಅಣ್ಣ ನಂಗೆ ಕಾಣ್ತೈತೆ ಹೇಳ, ಕೀಲು ಕುದ್ರಲ್ಲಿ ಕುಂತ್ಕೊಂಡ್ ಮೇಲೆ ಕೋದಂಗ ಆಯ್ತದೆ, ದೇವ್ಲೋಕ ಎಲ್ಲ ನಂಗೆ ಇಲ್ಲೇ ಕಾಣ್ತದೆ. ಏ ಇಂದ್ರ ಚಂದ್ರ ಎಲ್ಲ ನನ್ನಿಂದ ನಿಂತವ್ರೆ, ರಂಭೆ ಪೂರ್ವಸಿ ನನ್ ಹೊತ್ಕೊಂಡೋಯ್ತವ್ರೆ. ಆಕಾಶ ಮೇಲೆ ಬೀಳ್ತೈತೆ ಈ ಭೂಮಿ, ಯಾಕೋ ತಳಕಂಬಳಕ ನಿಂತೈದಲ್ಲಪ್ಪ. ಒಬ್ನೇ ಉಂಟೇನೆ, ಕುಂಟ್ನಾದ್ರು ಎಂಟಾಳ್ ನಾ ಹೊಡ್ದಾಕ್ತೇನೆ. ಏನ್ ಕುಂಟ್ಗಲ್ಲ ಬಡ್ದು ನಾನ್ ನೆಟ್ಟಗ್ ಮಾಡ್ತೀನಿ, ಬೆಟ್ಟದಂತ ಹೊಟ್ಟೆ ತಟ್ಟಿ ಸರ್ರ ಮಾಡ್ಬಿಡ್ತೀನಿ. ಆಕಾಶ ಮೇಲೆ ಬೀಳ್ತೈತೆ ಈ ಭೂಮಿ, ಯಾಕೋ ತೊಳಗ ಒಳಗ ಆಗಿ ನಿಂತೈತೆ. ಮಾರಳಿ ಕಾಳಮ್ಮ, ನಿನ್ನನ್ನು ಪೂಜಿಸುವ ಮುದ್ದೋಜಿ ನಮ್ಮನ್ನು ಮನಬಂದಂತೆ ಬೈದು ಅಪಮಾನಗೊಳಿಸಿದ್ದಾನೆ.
ನೀನು ನಿನ್ನ ಈ ಅಕ್ಕ ತಂಗಿಯರ ಜೊತೆಗೂಡಿ ಹೋಗು, ಅವನ ಒಕ್ಕಲುತನವನ್ನು ಹಾಳು ಮಾಡು. ಬುದ್ಧಿ, ಹುಟ್ಟ ಮಕ್ಕಳಿಗೆ ನನ್ನ ಹೆಸರಿಟ್ಟು ಕೂಗೋ ಉಂಜ ಕೊಂಬಿನ ಟಗರನ್ನು ಕೊಟ್ಟು ನನಗೆ ಹಬ್ಬ ಮಾಡ್ತಾರೆ. ವರ್ಷಕ್ಕೊಂದು ಸಾರಿ ರಾಗದೀವಿಗೆ ಹಚ್ಚಿಸಿ ಹಬ್ಬ ಮಾಡುವ ಮನೆಗೆ ನಾ ಹೇಗೆ ಹೋಗಲಿ ಬುದ್ಧಿ? ಅದೊಂದು ಮನೆಯನ್ನು ಬಿಟ್ಟು ಬೇರೆ ಎಲ್ಲಿಗಾದ್ರೂ ಕಳಿಸಿ. ಒಂದು ಮುಳುಗಿ ಬೆಳಕರಿಯೋದ್ರೊಳಗೆ ಮೇ ಅನ್ನೋ ಒಂದು ಮರೀನು ಬಿಡುವುದಿಲ್ಲ. ಅಪ್ಪಣೆ ಕೊಡಿ ಬುದ್ಧಿ. ನನ್ನ ಮಾತಿಗೆ ಪ್ರತ್ಯುತ್ತರ ಹೇಳುವಷ್ಟು ಅಹಂಕಾರ ಬಂತೇ ನಿನಗೆ? ಮಹಿಮೆಯನ್ನು ತಿಳಿದು ಕೂಡ ನಾವು ತಪ್ಪು ಮಾಡಿಬಿಟ್ಟಿದೀವಿ. ನಮ್ಮನ್ನು ಮನ್ನಿಸಿ, ನೀವ್ ಹೇಳಿದ ಮನೆಗೆ ಹೋಗ್ತೀವಿ ಸ್ವಾಮಿ. ನೀನು ಹೋಗ್ತೀಯಾ ಅನ್ನೋದಕ್ಕೆ ಏನ್ ಸಾಕ್ಷಿ? ಇದೇ ಸಾಕ್ಷಿ ಗುರುದೇವ, ಅಪ್ಪಣೆ ಕೊಡಿ. ಕೇಳು ತಾಯಿ, ಹೆಣ ಸುಗಡೇಳಬಾರದು, ಮನೆಯ ಮೇಲೆ ಅದ್ದು ಕಾಗೆಗಳು ಹಾರಾಡಬಾರದು. ಮತ್ತೆ ನಾವು ಬರುವ ತನಕ ಈ ಮನೆಗೆ ಮಾರಿ ನುಗ್ಗಿದ್ದಾಳೆ ಎಂಬುದು ಯಾರಿಗೂ ತಿಳಿಯಬಾರದು. ಹಾಗೆಯೇ ಕೆಂಪಾಚಾರಿಗೆ ಏನೂ ಆಗಬಾರದು. ಎಚ್ಚರ. ನಮ್ಮ ಕಿರಿಮಗ ಹುಟ್ಟಿದ್ಮೇಲೆ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಯ್ತು ಅಲ್ವೇ ಸ್ವಾಮಿ? ಈ ಸುತ್ತೇಳು ಹಳ್ಳಿಲಿ ನಮ್ ಸರಿ ಸಮ ಯಾರಿದ್ದಾರೆ ಹೇಳು. ತಗೊಳ್ಳಿ. ಮಕ್ಕಳೇ ಮಕ್ಕಳೇ, ಅಯ್ಯೋ ಮಕ್ಕಳೇ, ಏನಾಯ್ತಪ್ಪ ನಿಮಗೆ? ಏನಾಯ್ತಪ್ಪ ಮಕ್ಕಳೇ ನಿಮಗೆ? ನನ್ನ ಮಗ ಕೆಂಪಾಚಾರಿ ಕಾಣ್ತಾ ಇಲ್ಲ ಮಕ್ಕಳೇ. ಅವನ್ ಎಲ್ಲಿ ಹೋದ? ಅವನೇನಾದ ಗೊತ್ತಿಲ್ವೇ? ಹಾಳಾದ ಮಂಟಪದ ಲಿಂಗ ನನ್ನ ಮನೆಗೆ ಬರಲಾಗಿ ನನ್ನ ಮನೆ ಹಾಳಾಯ್ತು, ನನ್ನ ಮಕ್ಕಳೆಲ್ಲ ಸತ್ತು ಹೋದ್ರು. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನ ತುಂಡು ತುಂಡಾಗಿ ಕತ್ತರಿಸಿ ಬಿಡ್ತೀನಿ ಮಕ್ಕಳೇ. ನನ್ನ ಮಕ್ಕಳಿಗೆ ಸ್ಥಿತಿ ಬಂದ್ಬಿಡ್ತು. ಹಾಳಾದ ಮಂಟೆದ ಲಿಂಗಯ್ಯ ಅವನು ಹೇಳ್ದಾಗೆ ಮಾಡ್ಬಿಟ್ಟ. ನಮ್ ಕಣ್ ಮುಂದೆ ಬಾಳಿ ಬದುಕ್ಬೇಕಾಗಿರೋ ನಮ್ ಮಕ್ಳಿಂದ ಸಾಯಿಸ್ಬಿಟ್ಟಲ್ಲ ಸ್ವಾಮಿ. ಇದನ್ನೆಲ್ಲ ನೋಡೋ ಬಂದು ಸ್ವಾಮಿ, ನನ್ ಕಣ್ಣೆ ಕಾಣ್ತಿಲ್ಲ ಸ್ವಾಮಿ. ನಿಂಗಾಜಿ ನಿಂಗಾಜಿ ನನ್ ಕಣ್ ಕಾಣ್ತಾ ಇಲ್ವೇ ಮಕ್ಕಳೇ? ಅಯ್ಯೋ ಏನಾಯ್ತು ನನಗೆ? ಅಯ್ಯೋ ಅಯ್ಯೋ, ನನಗೂ ಕಾಣ್ತಿಲ್ವಲ್ಲ ಸ್ವಾಮಿ, ಮಕ್ಕಳೆಲ್ಲ ಎಲ್ಲಿ? ಅಯ್ಯೋ ಮಕ್ಕಳೇ, ಅಯ್ಯೋ ನನ್ ಮಕ್ಕಳೇನಾದ್ರು, ನನ್ ಮಗ ಕೆಂಪಾಚಾರಿ ಏನ, ನನ್ ಸಂಪತ್ತೆಲ್ಲ. ಕೆಂಪಾಚಾರಿ ಬರ್ತೀಯಾ? ಆಯ್ತು ಶಿವಾನಂದ. ಅಮ್ಮ, ಅಪ್ಪ, ಅಮ್ಮ. ಕೆಂಪಾಚಾರಿ ಕೆಂಪಾಚಾರಿ, ಕೆಂಪಣ್ಣ, ಅಪ್ಪ, ಕೆಂಪಣ್ಣ, ಏನೋ ಇದೆಯ ಮಗನೇ? ಅಯ್ಯೋ ನೋಡಕ್ಕೆ ಕಣ್ಣೇ ಇಲ್ಲಂಗಾಯ್ತೆ. ಯಾಕಪ್ಪ ಬಂದೆ ಈ ಮಾರಿ ನುಗ್ಗಿರೋ ಮನೆ? ಹಾಳಾದ ಮಂಟೆ ಇದಲಿಂಗಯ್ಯ ನನ್ನ ಮನೆಗೆ ಬಂದು ನನ್ನ ಮನೆನೇ ಹಾಳು ಮಾಡಿಬಿಟ್ಟು, ನನ್ನ ಸಿರಿ ಸಂಪತ್ತೆಲ್ಲ ಹಾಳಾಗಿ ಹೋಯಿತು. ನಿಮ್ಮ ಅಣ್ಣದಿರ್ಲೇ ಸತ್ತೋಗಿದ್ದಾರೆ ಮಗನೇ. ನನ್ನ ವಂಶಕ್ಕೆ ನನ್ನ ವಂಶಕ್ಕೆ ನೀನಪ್ಪ ಎಲ್ಲ ಆದ್ರೂ ಹೋಗಿ ಪ್ರಾಣ ಉಳಿಸ್ಕಪ್ಪ, ಪ್ರಾಣ ಉಳಿಸ್ಕೊಂಡು ಹೆತ್ತು ತುತ್ತಾಕಿ ಸಾಕಿದೆ ಹೆತ್ತವರ ಪ್ರಾಣ ಹೋಗುವಾಗ ನಾನು ಎಲ್ಲೋ ಹೋಗಿ ಪ್ರಾಣ ಉಳಿಸ್ಕೊಳ್ಳಿ ಸರಿಯೇನಮ್ಮ? ಅಪ್ಪ ಅಯ್ಯೋ ನನ್ನ ಕಳಿಸ್ಬೇಡಿ, ನಾನು ಹೋಗಲ್ಲ, ನಾನು ಹೋಗಲ್ಲ, ನಿಮ್ ಜೊತೆ ನನ್ನ ಪ್ರಾಣ ಬಿಡ್ತೀನಿ. ಕೆಂಪಣ್ಣ ನೀರು, ನನಗೂ ಸ್ವಲ್ಪ ನೀರು ಕೊಡಪ್ಪ, ನೀರು ತರ್ತೀನಮ್ಮ, ನೀರು ಅಳ್ಬೇಡಿ.
ಅಯ್ಯೋ, ನೀರು ಮಾಯಾಗೋಯ್ತೆ. ನಮ್ ತಂದೆ ತಾಯಿ ಪ್ರಾಣ ಹೇಗ್ ಉಳಿಸ್ಲಿ, ಹೇಗ್ ಉಳಿಸ್ಲಿ? ಅಮ್ಮ, ಅಪ್ಪ, ಅಣ್ಣ ಹೇಳಿದಣ್ಣ, ಅಣ್ಣ ಹೇಳಲಣ್ಣ, ನನ್ನ ಬಿಟ್ಟು ನೀವೆಲ್ಲ ಹೊರಟದ್ರ? ಅಣ್ಣ, ಅಣ್ಣ ಹೇಳಲಣ್ಣ. ಅಯ್ಯೋ ಅಯ್ಯೋ, ನನ್ ತಬ್ಬಿ ಆಗ್ಬಿಟ್ನೆ ಅಣ್ಣ. ನೀವಿಲ್ಲದೆ ನಾನು ಹೇಗಿರ್ಲಣ್ಣ ಅಣ್ಣ? ಅಯ್ಯೋ ಅಪ್ಪ, ಅಮ್ಮ, ಮನೇಲಿ ಒಂದ್ ತೊಟ್ಟು ನೀರಿಲ್ಲ. ನಾನು ಹೊರಗಡೆ ಹೋಗಿ ತಗೊಂಡ್ಬರ್ತೀನಿ. ಧೈರ್ಯವಾಗಿರಿ, ನಾ ಬಂದೇ ಬರ್ತೀನಿ. ಯಾರಾದ್ರೂ ಬನ್ನಿ, ನಮ್ ತಂದೆ ತಾಯಿ ಪ್ರಾಣ ಬಿಡ್ತಿ, ನಮ್ಮ ಅಪ್ಪ ಅಮ್ಮ ನೀರ್ ಕೊಡಿ ಅಣ್ಣ, ಅಕ್ಕ. ಅಯ್ಯೋ, ಯಾರು ಬರ್ತಾ ಇಲ್ಲ. ಧರಿಗೆ ದೊಡ್ಡಯ್ಯ, ಪರಂಜ್ಯೋತಿ, ನನ್ನ ಮನೆಗೆ ಬಾ ನನ್ನಪ್ಪ, ನನ್ನ ಮಗನ ದಾನ ಕೊಡ್ತೀನಿ. ನನ್ನ ಸರ್ವ ಅಪರಾಧವನ್ನು ಮನ್ನಿಸು ತಂದೆ, ಮನ್ನಿಸು. ಭಿಕ್ಷವೋ ಭಿಕ್ಷ. ಯಾರು, ಯಾರಪ್ಪ ಅದು? ಯಾರದು? ನಮಗೆ ಉಣ್ಣಲು ಅನ್ನವಿಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಇಂಥ ಸಮಯದಲ್ಲಿ ನಾವೇನನ್ನು ಕೊಡಬಲ್ಲೆವು? ಅಯ್ಯೋ ಹೋಗಪ್ಪ, ನಿನ್ನಾಗೆ ಆದರೆಗೆ ದೊಡ್ಡವರು ನಮ್ಮ ಮನೆಗೆ ಭಿಕ್ಷಕ್ಕೆ ಬಂದು ನನ್ನ ಮಗನ ದಾನ ಕೇಳಿದ್ರು, ಕೊಡಲ್ಲ ಅಂತ ಹೇಳುವತ್ತೆ ನನ್ನ ಮನೆ ನಾಶ ಮಾಡಿ ನನ್ನ ಮಕ್ಕಳನ್ನೆಲ್ಲ ಸಾಯಿಸ್ಬಿಟ್ಟು. ಕಣ್ಣಿಲ್ಲ, ನನ್ನ ಮನೇಲಿ ಏನು ಇಲ್ಲ, ನಿನಗೇನು ದಾನ ಕೊಡ್ಲಿ? ಹೋಗಪ್ಪ. ದಂಪತಿಗಳೇ, ಅವರೇ ಬಂದು ನಿಮಗೆ ಸಕಲ ಸಂಪತ್ತುಗಳನ್ನು ಕೊಟ್ಟರೆ ನಿಮ್ಮ ಮಗನನ್ನು ಕೊಡುವಿರಾ? ಏನಪ್ಪ ಹಿಂಗ್ ಹೇಳ್ತೀಯ? ರಾಗಿ ಕಲ್ಲು ಚಿನ್ನು ಆದ್ರೆ ಮೇಗಳು ಗೂಟ ಕೊಡದ ಬಲ್ತೆ ಸ್ವಾಮಿ, ನನ್ನ ಮಗನ ಖಂಡಿತ ಕೊಡ್ತೀನಿ. ಆ ನನ್ನಪ್ಪ ನನ್ನ ಮನೆಗೆ ಯಾವಾಗ ಬರ್ತೀರಂತ ಕಾಯ್ತಾ ಇದ್ದೀನಿ ಬುದ್ಧಿ, ಕಾಯ್ತಾ ಇದ್ದೀನಿ. ನಾನೇ ದರಗೆ ದೊಡ್ಡವ ಮಂಟೇದಲ್ಲಿ. ಗುರುವೆ, ಬುದ್ಧಿ, ಎಲ್ಲಿದ್ರಿ ನನ್ನಪ್ಪ? ಎಲ್ಲಿದ್ರಿ? ನಿಮಗೆ ಮಂಗಳವಾಗಲಿ. ಹೇಳಿ. ಧನ್ಯನಾದೆ ಆ ಧರ್ಮಗುರು ಪರಂಜ್ಯೋತಿ, ಶರಣೋ ಶರಣಾರ್ಥಿ ಬುದ್ಧಿ ಶರಣಾರ್ಥಿ. ದಂಪತಿಗಳೇ, ನಾವ್ಯಾರೆಂಬುದು ಈಗಲಾದರೂ ನಿಮಗೆ ತಿಳಿಯಿತೆ. ನಿಮ್ಮ ಮಗನನ್ನು ಕೊಡುವಿರಾ? ಬುದ್ಧಿ, ನಿಮ್ಮ ಕಪ್ಪು ಧೂಳದ ಮಹಿಮೆ ಈವಾಗ ಹರಿವಾಯ್ತು ತಂದೆ, ಹರಿವಾಯ್ತು. ಸ್ವಾಮಿ, ನನ್ನ ಮಕ್ಕಳು ಶ್ರೀ ಸಂಪತ್ ಭಾಗ್ಯವೆಲ್ಲ ಇದೆ, ಆದ್ರೆ ಆದ್ರೆ ನನ್ನ ಮಗ ಕೆಂಪಾಚಾರ್ಯ ಕಾಣ್ತಾ ಇಲ್ಲ. ಅವನೆಲ್ಲೋದ? ಅವನೇನಾದ ಹೇಳು ನನ್ನಪ್ಪ, ಹೇಳಿ ಬುದ್ಧಿ. ಅವನ ಚಿಂತೆಯನ್ನು ಬಿಡಿ, ಈಗ ನಿಮ್ಮ ಮಗನನ್ನು ಕೊಡುವಿರೋ ಇಲ್ಲವೋ? ಸ್ವಾಮಿ, ನಿಮ್ಮ ಮನಸ್ಸು ಬದಲಾಗ್ಲಿಲ್ವೇ ಬುದ್ಧಿ? ಅವನನ್ನು ಕೊಡಲೇಬೇಕೆ ಸ್ವಾಮಿ, ಕೊಡಲೇಬೇಕೆ. ಅವನು ಚಿಕ್ಕ ಮಗುವಾಗಿದ್ದರೆ ನಾನೇ ಎತ್ತಿ ಕೊಡುತ್ತಿದ್ದೆ, ಆದರೆ ಅವನು 12 ವರ್ಷದ ಮಗನು, ನಿಮ್ಮ ಹತ್ರ ಹೀರುವನೇ ಸ್ವಾಮಿ. ವಚನ ಭ್ರಷ್ಟರೇ, ಸಾರಿ ಕುಂದರೆ ದೋಷವಿಲ್ಲ, ಹೇಳಿ ಒಡೆದರೆ ಪಾಪವಿಲ್ಲ. ಕೊಟ್ಟ ಮಾತಿಗೆ ತಪ್ಪಿದ ನಿಮ್ಮಟ್ಟಿ ಹಾಳಾಗಿ, ಗೂಬೆಗೆ ಗೂಡಾಗಿ, ತಿಪ್ಪೆ ಗುಂಡಿಯಾಗಲಿ. ನಿನ್ ಕಾಲು ಬಿಟ್ಟಿನ ಕಣವ, ನಮ್ಮ ಅಮ್ಮನ ಪ್ರಾಣ ಉಳಿಸವ, ನೀರ್ ಕೊಡವ. ನಿನ್ ತಮ್ಮ ಅಂತ ನೀರ್ ಕೊಡವ, ಬಾಗಿಲು ತೆಗೆಯವ. ಅಣ್ಣ ನೀರು. ಅಯ್ಯೋ, ಕೊಟ್ಟಂಗೆ ನಮ್ಮೂರ್ನಾಗ ಏನ್ ಕಡಿಮೆ ಆಗೈತೆ ಅಂತ? ಏನ್ರಪ್ಪ, ಈ ಊರಲ್ಲಿ ಏಳವರು ಕೇಳವರು ಯಾರು ಇಲ್ವಾ? ಪಟೇಲರು, ಸಾನ್ಬವರು ಒಬ್ರು ಇಲ್ವಾ? ಯಾಕ ಸ್ವಾಮಿ, ಏನಾಗ್ಬೇಕಾಗಿಲ್ಲ. ಅಲ್ಲ ಕಣ್ರಪ್ಪ, ಆ ಮುದ್ದೋಜಿ ಮನೆಗೆ ಮಾರಿ ನುಗ್ಗಿ ಅವನ ಮನೆ ಹಾಳಾಗೈತೆ. ಅವನ ಮಗ ಕೆಂಪಾಚಾರಿ ನಿಮ್ಮೂರಲ್ಲಿ ನೀರು ಕೇಳ್ತಾವನೆ. ಸತ್ ಕುದುರೆ ನೋಣ, ಇದ್ ಕುದುರೆಗೆ ಮುತ್ಕೊಂಡಂಗೆ ನಿಮ್ಮೂರ ಕೇಳಾಗಿಲ್ವಾ? ಮೊದಲು ಅವನ್ನ ಇಲ್ಲಿಂದ ಒಡೆದೋಡ್ಸಿ. ಹೌದಾ? ಓಯ್, ಒಡೆದೋಡ್ಸ್ರ ಅವನ್ನ, ಹೋಗ್ರ ಹೋಗ್ರ. ಬಾಗಿಲು ತೆಗೀರಿ,
ತೆಗೀರಿ, ಯಾರಾದ್ರೂ ಬನ್ನಿ, ನಮ್ಮ ಅಪ್ಪ ಅಪ್ಪನ ಪ್ರಾಣ ಉಳಿಸಿ, ನೀರ್ ಕೊಡಿ. ಅಯ್ಯೋ, ಯಾರು ಬಾಗಿಲು ತೆಗಿತಾ ಇಲ್ಲ. ಅವ್ವ, ಯಾರಿದ್ದೀರವ್ವ? ಯಲಹ ದುರಹಂಕಾರಿ, ಏನಂದೆ ನೀನು? ಲಕ್ಷವಂತ ನಾನು, ಭಿಕ್ಷಿಕ ನೀನು ಎಂದೆಯಲ್ಲವೇ? ಏನಾಯಿತು ನಿನ್ನ ಸಿರಿ ಸಂಪತ್ತು ವೈಭವ? ಬೊಗಸೆ ನೀರಿಗಾಗಿ ಹತ್ತು ಕರೆಯುತ್ತಿರುವೆಯಲ್ಲ, ಎಲ್ಲಿ ಹೋಯ್ತು ನಿನ್ನ ಗತ್ತು ಗಮ್ಮತ್ತು? ಅಯ್ಯೋ, ಹೆತ್ತವರ ಬಾಯಿಗೆ ನೀರನ್ನು ಬಿಟ್ಟು ಋಣ ತೀರಿಸಲಾಗದ ನತದೃಷ್ಟ ನಾನಾದೆ. ಅಪ್ಪ ಅಪ್ಪ, ಅಯ್ಯೋ ದೇವ್ರೇ, ಅಮ್ಮ ಅಪ್ಪ. ಕೆಂಪಾಚಾರಿ, ಎಂದಿಗೆ ನಿನ್ನ ಅಜ್ಞಾನವು ಅಳಿದು ನಮ್ಮನ್ನು ಧ್ಯಾನಿಸುವೆಯೋ ಅಲ್ಲಿಯವರೆಗೂ ಈ ಕಾಳಿಂಗನ ಗವಿಯಲ್ಲಿಯೇ ನಿನ್ನ ವಾಸ. ಮಹಾಜನಗಳೇ, ನಮ್ಮ ಶಿಶುಮಗ ಕೆಂಪಾಚಾರಿಯನ್ನು ಕಾಳಿಂಗನ ಗವಿಯಲ್ಲಿ ಕೂಡಿ ಇಂದಿಗೆ 12 ವರ್ಷಗಳೇ ಕಳೆದಿದೆ. ಲೋಕ ಕಲ್ಯಾಣಕ್ಕಾಗಿ ಆತನನ್ನು ಕರೆಯಿಸಿ ಇದಕ್ಕೊಂದು ಸೂಕ್ತವಾದ ಪರಿಹಾರವನ್ನು ಮಾಡುತ್ತೇನೆ. ತಾವೆಲ್ಲರೂ ಸಮಾಧಾನವಾಗಿ ಮಠದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಿ. ಮತಿಹೀನ ನಾನು ಮಂಡ್ಯದ ಗುರುವೇ, ನಿಮ್ಮನು ನಾಜರಿದೆ. ಮತಿಹೀನ ನಾನು ಮಂಡ್ಯದ ಗುರುವೇ, ನಿಮ್ಮನು ನಾಜರಿದೆ. ಅಯ್ಯೋ, ನಿಂದಿಸಿ ನಾನೊಂದೇ ದೇವಾ ಗುರುದೇವಾ.
ದೀನ ನಾನು ಮಂಡ್ಯದ ಗುರುವೇ ನಿಮ್ಮನು ನಾಜರಿದೆ ಅಯ್ಯೋ ನಿಂದಿಸಿ ನಾನೊಂದೇ ನನ್ನದೆಂದು ಮೆರೆದಾಡಿ ಅಂದು ನೊಂದು ಬಂದಿರುವೆ ಹೇ ದೀನ ಬಂಧು ಹನ್ನೆರಡು ವರುಷ ಕಳೆದೋಯಿತಲ್ಲ ಅನ್ನ ನೀರ ನಾ ಕಾಣಲಿಲ್ಲ ಹುಚ್ಚು ಬೆಪ್ಪನು ನೀಡಿ ಹಲೆದಾಡಿಸಿ ನನ್ನ ಗವಿಗೆ ಅಲ್ಲಿ ಬಂದೆವು ಅಪ್ಪಣೆ ಸ್ವಾಮಿ. ಹೊನ್ನಯ್ಯ ಚೆನ್ನಯ್ಯ ಮಾಚಪ್ಪ, ನಮ್ಮ ಶಿಶುಮಗ ಕೆಂಪಾಚಾರಿ ಕಾಳಿಂಗನ ಗವಿಯಲ್ಲಿ ನಾವು ಕೊಟ್ಟ ಪರೀಕ್ಷೆಯಲ್ಲಿ ನೊಂದು ಬೆಂದು ಉಟಕಿಟ್ಟ ಬಂಗಾರವಾಗಿದ್ದಾನೆ. ಇಂದು ನಮ್ಮನ್ನು ಧ್ಯಾನಿಸುತ್ತಿದ್ದಾನೆ, ಹೋಗಿ ಆತನನ್ನು ಕರೆತನೆ. ಕೆಂಪಣ್ಣ ಕೆಂಪಾಚಾರ್ಯ ಎದ್ದು ಬಾ ಕಂದ. ಧರ್ಮಗುರು ನಿನ್ನನ್ನು ಬರ ಹೇಳಿದ್ದಾರೆ ಬಾಪ್ಪ. ಧರೆಗೆ ದೊಡ್ಡವರ ಮಠದ ದಳವಾಯಿ, ಎದ್ದು ಬಾ ಕೆಂಪಾಚಾರಿ. ನಮ್ಮ ಶಿಶುಮಗ ಕೆಂಪಾಚಾರಿ ಕಾಳಿಂಗನ ಗವಿಯಿಂದ ನನಗೆ ಬಾರಿ ಗುಂಡೊಂದನ್ನು ಉಡುಗೊರೆಯಾಗಿ ಕಳುಹಿಸಿದ್ದಾನೆ, ಹೋಗಿ ಅದಕ್ಕೆ ಮಂಗಳಾರತಿಯನ್ನು ಬೆಳಗಿ. ಅದೇಕೆ ದೇವ? ಅವ್ವ, ನಾವು ಮುಂದೆ
ಪಾತಾಳ ಲೋಕದಲ್ಲಿ ಮರೆಯಾಗುವ ಸಮಯದಲ್ಲಿ ಆ ಗುಂಡು ಬಾಗಿಲಿಗೆ ಚಾಚಲು ಅಗತ್ಯವಾಗಿದೆ ತಾಯಿ. ಹೋಗಿ ಆರತಿಯನ್ನು ಬೆಳೆ. ಏಕೆ, ಏನಾಯಿತು? ಕಾಳಿಂಗನ ಗವಿಯಲ್ಲಿ ಕೆಂಪಾಚಾರಿ ಎಂದು ಕೂಗಿದಾಗ ಬರ ಸಿಡಿಲು ಬಡಿದಂತಾಯ್ತು. ಅದಕ್ಕೆ ಹೆದರಿ ಓಡಿಬಂದವ ಸ್ವಾಮಿ. ಆತನನ್ನು ನಾನೇ ಕರೆಯುತ್ತೇನೆ. ಓ ಕೆಂಪಾಚಾರಿ, ಕೆಂಪಣ್ಣ, ಯಾಕಪ್ಪ ಹಠ ಮಾಡುತ್ತೀರಿ? ಬಾಕಂದ ಹೇಗೆ ಬರಲಿ? ಈ ಕಾಳಿಂಗನ ಗವಿಯಲ್ಲಿ ಹಾವು ಚೇಳಿನ ಬಂಧನದಲ್ಲಿದ್ದೀನಿ. ಗುರುದೇವ, ನನ್ನ ಅಪರಾಧವನ್ನು ಮನ್ನಿಸಿ ನನ್ನನ್ನು ಬೇಗ ಬಂದು ಕಾಪಾಡು. ನನ್ನನ್ನು ಬೇಗ ಬಂದು ಕರೆದುಕೊಂಡು ಹೋಗು. ಸಕಲ ಸಿದ್ಧಿಗಳನ್ನು ಪಡೆದಿರುವ ನೀನು ಸಾಮಾನ್ಯನಂತೆ ಹೇಳುವುದೇ ಗಂಧ. ಈಗ ನಮ್ಮ ನೆನಪಾಯಿತೆ, ಬಾ. ಹೆತ್ತವರ ಪ್ರಾಣ ಉಳಿಸಲು ಮನೆ ಬಿಟ್ಟು ಬಂದ ನನ್ನನ್ನು ತೊಟ್ಟು ನೀರಿಗಾಗಿ ಹಲೆದಾಡಿಸಿ ಹುಚ್ಚು ಬೆಪ್ಪನ್ನು ಕೊಟ್ಟು ಹತ್ತಿನಿಂದ ಹತ್ತಲೇ ಕರೆದೊಯ್ದೆ. ಹುತ್ತದ ಮುನ್ನೇ ಆಹಾರವಾಯಿತು, ಕಾರ್ಕೋಟಕ ವಿಷವೇ ಪನ್ನೀರಾಯಿತು, ಹಾವು ಹಾಸಿಗೆ ಆಯಿತು, ಚೇಳು ತಲೆದಿಂಬಾಯಿತು. ಗುರುದೇವ, ಅಂದು ನೀವು ನನ್ನನ್ನು ಕರೆತರುವಾಗ ನನ್ನ ತಂದೆ ತಾಯಿ ಪ್ರಾಣ ಹೋಗಿರಲಿಲ್ಲ. ಕಂದ, ನೀರು ನೀರು ಎನ್ನುವ ಕೂಗು ಇಂದಿಗೂ ಇಂದಿಗೂ ನನಗೆ ಕೇಳುತ್ತಿದೆ ಸ್ವಾಮಿ, ಇಂದಿಗೂ ಕೇಳುತ್ತಿದೆ. ನನ್ನ ತಂದೆ ತಾಯಿ ಏನಾದರೂ ಏನಾದರೂ ಹೇಳು ನನ್ನಪ್ಪ, ಹೇಳು ಗುರುವೇ, ಹೇಳು. ನಿನಗಿನ್ನೂ ನಾನು ನನ್ನದು ಎಂಬ ವ್ಯಾಮೋಹವು ಹೋಗಲಿಲ್ಲದೆ ಕೆಂಪಾಚಾರ, ಲೋಕ ಕಲ್ಯಾಣಕ್ಕೆಂದೇ ಜನ್ಮವೆತ್ತಿರುವ ನೀನು ವಚನಭ್ರಷ್ಟರಾದ ನಿಮ್ಮ ತಂದೆ ತಾಯಿಗಳನ್ನು ಮರೆತು ಬಿಡು. ಎಂದಾದರೊಂದು ದಿನ ಹೆತ್ತವರನ್ನು ನೋಡ್ತೀನಿ ಎಂಬ ಹಂಬಲದಲ್ಲಿದ್ದೆ. ಇಂದಿಗೆ ಅದು ಕೊನೆಯಾಯಿತು, ಅದು ಕೊನೆಯಾಯಿತು. ಗುರುದೇವ, ಗುರುದೇವ, ಇನ್ನು ನನ್ನನ್ನೇನು ಮಾಡಬೇಕು ಅನ್ಕೊಂಡಿದ್ದೆ ತಂದೆ, ನನ್ನನ್ನೇನು ಮಾಡಬೇಕು ಅನ್ಕೊಂಡಿದ್ದೀಯ? ಕೆಂಪಾಚಾರಿ, ನಿನ್ನನ್ನು ಈ ಮಠ ಮನೆಗೆ ದಳವಾಯಿಯನ್ನಾಗಿ ನೇಮಕ ಮಾಡುತ್ತೇವೆ, ಆಗುವೆಯಾ ಕಂದ? ಎಲ್ಲವನ್ನು ಎಲ್ಲರನ್ನೂ ಕಳೆದುಕೊಂಡ ನನಗೆ ನಿಮ್ಮ ಪಾದ ಸೇವೆಯಲ್ಲದೆ ಬೇರೆ ಇನ್ನೇನಿದೆ ನನ್ನೊಡೆಯ, ಇನ್ನೇನಿದೆ? ಅನುಗ್ರಹಿಸು. ಪ್ರಥಮ ಬಾರಿಗೆ ಮಠಕ್ಕೆ ಬರುತ್ತಿರುವ ನೀನು ನಮಗಾಗಿ ಏನನ್ನಾದರೂ ಗುರು ಕಾಣಿಕೆ ತಂದಿರುವೆಯ? ತಂದಿದ್ದೀನಿ, ತಂದಿದ್ದೀನಿ. Oh, oh, oh.
ನಿನ್ನ ತಂದೆ ತಾಯಿಗಳು ಕಟ್ಟಿರುವ ಹೆಸರು ಇಂದಿಗೆ ಕೊನೆಯಾಗಿ, ನಾವು ಕರೆವ ಹೆಸರು ಸೂರ್ಯಚಂದ್ರಾದಿಗಳು ಇರುವವರೆಗೂ ಶಾಶ್ವತವಾಗಲಿ. ಕರುಣಾಮಯ ಹೇಳು ಕನ್ನ. ಸಕಲ ಸಿದ್ಧಿಗಳನ್ನು ಪಡೆದಿರುವ ನೀನು ಸಿದ್ಧ ಸಿದ್ಧರಿಗೆಲ್ಲ ಅತಿಶ್ರೇಷ್ಠನಾಗಿ ಸಿದ್ಧಪ್ಪಾಜಿ ಎಂಬ ಹೆಸರಿನಿಂದ ಈ ಲೋಕದಲ್ಲಿ ಪ್ರಖ್ಯಾತನಾಗು. ನೀಲಗಾರ ದೀಕ್ಷೆಯನ್ನು ಪಡೆದಿರುವ ನೀನು ಶಿಶು ಹತ್ಯೆ, ಗೋಹತ್ಯೆ, ಸ್ತ್ರೀ ಹತ್ಯೆಗಳನ್ನು ಮಾಡಬಾರದು. ಗುರು ಹಿರಿಯರಿಗೆ ತಲೆಬಾಗಿ ವಿಧೇಯನಾಗಿ ಬಾಳು. ಅಪ್ಪಣೆ. ಅಪ್ಪಾಜಿ ಏಳು ಶರಣಾರ್ಥಿ. ಶುಭವಾಗಲಿ. ಅಮ್ಮ ಶರಣಾರ್ಥಿ. ನಿನಗೆ ಶುಭವಾಗಲಿ. ನಿನಗೆ ಮಂಗಳವಾಗಲಿ. ಎಲ್ಲ ಶರಣರಿಗೂ ಶರಣಾರ್ಥಿ. ಸಿದ್ದಪ್ಪಾಜಿ, ಗುರುದೇವ, ನಾಲ್ಕು ದಿಕ್ಕಿನ ರಾಜ ಬೊಕ್ಕಸವು ಬರಿದಾದವು. ನಾವು ಕೊಡುವ ಈ ನಾಲ್ಕು ಪಾದದ ಜೋಳಿಗೆಯು ಎಂದಿಗೂ ಬರಿದಾಗುವುದಿಲ್ಲ. ತೆಗೆದುಕೋ. ಮಹಾಪ್ರಸಾದ. ಸಿದ್ದಪ್ಪಾಜಿ. ಗುರುವೇ, ನಿಯಮದಿಂದ ನಡೆದರೆ ಮುಕ್ತಿ, ತಪ್ಪಿದರೆ ಸರ್ವನಾಶ. ಕಟ್ಟಿಟ್ಟ ಬುತ್ತಿ, ಎಚ್ಚರ. ನಿನ್ನ ಶಿಶುಮಗ ಸಿದ್ದಪ್ಪಾಜಿಯನ್ನು ಅರಸಿ ಧರ್ಮಭಿಕ್ಷೆ ನೀಡು ದೊಡ್ಡಮ್ಮ. ಆಗ್ಲಿ ಅಪ್ಪಾಜಿ. ರಾಜಪ್ಪಾಜಿ, ಸಿದ್ದಪ್ಪಾಜಿಯನ್ನು ಕರೆದುಕೊಂಡು ಹೋಗಿ ಧರ್ಮವನ್ನು ಸಾರುತ್ತಾ ಕಲ್ಯಾಣದ ಭಿಕ್ಷೆಯನ್ನು ಪಡೆದುಕೊಂಡು ಬನ್ನಿ. ಅಪ್ಪಣೆ ಗುರುದೇವ. ಹೋಗು ಕನ್ನ.